ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ದೀಪದಲ್ಲಿ ಕಾಣುತ್ತಿದೆ ಗುರುಬಸವನ ರೂಪ ದೀಪದಲ್ಲಿ ಕಾಣುತ್ತಿದೆ ಗುರುಬಸವನ ರೂಪ ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ ದೀಪ ದೀಪ ಚಿನ್ಮಯನ ಆನಂದದ ದೀಪ ಚಿತ್ತದಲ್ಲಿ ಬೆಳಗುತ್ತಿರಲಿ ಶಿವನಾಮದ ದೀಪ ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ ಚಿಂತೆ ಕಳೆವ ಚಿಂತನದ ಆಧ್ಯಾತ್ಮದ ದೀಪ ಗುರುಬಸವ ದೀಪ ಭಕ್ತಿ ತೈಲದಿಂದ ನಿತ್ಯ ಬೆಳಗುತ್ತಿರಲಿ ದೀಪ ಮುಕ್ತಿ ಬಯಕೆಯಿಂದ ಇಲ್ಲಿ ಹೊತ್ತಿಸಿರುವ ದೀಪ ಯುಕ್ತಿಯಿಂದ ಮುಂದುವರೆಸಿ ಈ ಜ್ಞಾನ ದೀಪ ಗುರುಬಸವ ತೋರಿ ಉರಿಯುತ್ತಿರುವ ದೀಪ ಭವ ಕತ್ತಲೆ ಕಳೆದೊಗೆಯಲಿ ಇಷ್ಟಲಿಂಗ ದೀಪ ಭೂಮಿಯಲ್ಲಿ ಮಳೆ ಬೆಳೆಯಂ ಬೆಳಗಲಿ ಈ ದೀಪ ಭೂಮಿ ಒಡೆಯ ಜಗದ ಜ್ಯೋತಿ ಬಸವೇಶನ ದೀಪ ಗುರುಬಸವ ಬಿಟ್ಟು ನೋಡಿದರೆ ಕಳೆವುದು ಭವತಾಪ ಗುರುಬಸವ ಜಯ ಬಸವ
ಬೆಳಗಿದೆಯನ್ನ, ಕರ್ಮವ ಕಳೆದೆಯನ್ನ, ಧರ್ಮವ ಬೆಳಗಿದೆಯನ್ನ, ಕರ್ಮವ ಕಳೆದೆಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ ಹನ್ನೆರಡು ಹಿತವಾಯಿತು ಭುವಿಯು, ಶತಮಾನ ಹನ್ನೆರಡು ಹಿತವಾಯಿತು ಭುವಿಯು. ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ. ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಕರ್ಮವ ಕಳೆದೆಯನ್ನ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ನೀನಾದೆ ಹಿರಿ ಶರಣ, ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ. ಶರಣರ ಬಳಗಕ್ಕೆ ದೊರಕಿತ್ತು ನಿನ್ನ ಚರಣ, ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ, ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ. ಭಸ್ಮ ಪುರುಷನೇ ಬಾರು ಬಸವಣ್ಣ, ಮಂತ್ರ ಪುರುಷನೇ ಬಾರೋ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದಿ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದಿ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆಯಣ್ಣ. ಧರ್ಮವ ಬೆಳಗಿದೆ ಅಣ್ಣ,
ಕರ್ಮವ ಕಳೆದೆಯಣ್ಣ ಬಾಬಾರು ಇನ್ನೊಮ್ಮೆ ಬಸವಣ್ಣ ಬಾಬಾರು ಈ ಭುವಿಗೆ ಬಸವಣ್ಣ ಶ್ರೀ ರಾಮನ ಭಕ್ತಿಯ ಜೈ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಕೋಟಿ ಕೋಟಿ ಕನ್ನಡಿಗರಿಗೆ ಕೋಟಿ ಕೋಟಿ ನಮಸ್ಕಾರ ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಪರೀಕ್ಷೆ ನಡೆಯುತ್ತೆ ರಿಸಲ್ಟ್ ಬರುತ್ತೆ ಕೆಲವರು ಗೆಲ್ತಾರೆ ಇನ್ನು ಕೆಲವರು ಸೋಲ್ತಾರೆ ಅಂತ ನೀವು ಅನ್ಕೊಂತೀರಾ ಆದರೆ ಅದು ತಪ್ಪು ಕೆಲವರು ಗೆಲ್ತಾರೆ ಗೆಲ್ಲದೇ ಇದ್ದವರು ಛಲದಿಂದ ಮತ್ತೆ ಪರೀಕ್ಷೆ ಬರೀತಾರೆ ಆಗ ಗೆಲ್ಬೋದು ಗೆಲ್ಲದೇನು ಇರ್ಬೋದು ಗೆಲ್ಲದೇ ಇದ್ರೆ ಮತ್ತೆ ಟ್ರೈ ಮಾಡ್ತಾರೆ ಎಲ್ಲವರೆಗೂ ಟ್ರೈ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ಯಾರು ಸೋಲೋದಿಲ್ಲ ಯಾವಾಗ ಪ್ರಯತ್ನ ಮಾಡೋದನ್ನ ಬಿಟ್ಬಿಡ್ತೀವೋ ಆ ದಿನ ನಾವು ಸೋತೋದ್ವಿ ಅಂತ ಲೆಕ್ಕ ನೇತ್ರದಾನ ಮಹಾದಾನ ನೇತ್ರದಾನ ಪವಿತ್ರವಾದ ದಾನ ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದೆ ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ ಎಲ್ಲರೂ ಮನಸ್ಸು ಮಾಡೋಣ ಅಂದರೆ ನೇತ್ರದಾನ ಮಹಾದಾನ ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ ಸೊ ಹಾಗಾಗಿ ನೇತ್ರದಾನ ಮಾಡಿ ಅದು ತುಂಬ ಒಳ್ಳೆಯದು ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವರು ನಿಧನರಾದಾಗ ಅವರು ಎರಡು ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು ಹಾಗಾಗಿ ನೇತ್ರದಾನ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಅಪ್ಪು ತುಂಬ ಯಂಗಿದ್ರು ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ ಅದು ಇಬ್ಬರೆಲ್ಲ ನಾಲ್ಕು ಜನರಿಗೆ ಕಣ್ಗಳನ್ನ ಜೋಡಿಸಿದ್ವಿ ಥಿಂಕ್ ಮಾಡೋದಿಲ್ಲ ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನ ಬಗ್ಗೆ ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ ಸೊ ಅದಕ್ಕೆ ನಾನು ಕೇಳೋದಿಷ್ಟ ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು ನೇತ್ರದಾನ ಒಂದು ಪವಿತ್ರವಾದ ದಾನ ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ ಆರು ಗಂಟೆಯೊಳಗೆ ಆಗಬೇಕು ಅದು ಸುಟ್ಟು ಬೂದಿಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕೂತು